Audio Jungle. Audio Jungle. ಹಾಯ್, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ, ಕನಸಲ್ಲಿ ಮಸಾಲೆ ದೋಸೆಯನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಇದೊಂದು ವಿಚಿತ್ರ ಕನಸು ಅಂತಾನೆ ಹೇಳ್ಬೋದು. ಇನ್ನು ಮಸಾಲೆ ದೋಸೆ ಕನಸು ಅಂದ್ರೆ, ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಧನಾತ್ಮಕ ಸಂಕೇತ. ಕನಸು ಅಂದ್ರೆ ಕಡುಬೆ ಅಥವಾ ಗೀಳಿನ ಸಂಕೇತವಾಗಿದೆ. ಇನ್ನು ನೀವು ಮಸಾಲೆ ದೋಸೆಯ ದೊಡ್ಡ ಅಭಿಮಾನಿಯಾಗಿದ್ರೆ ಅದು ನಿಮ್ಮ ಕನಸಲ್ಲಿ ಕಾಣಿಸಿಕೊಳ್ಳುವುದರಲ್ಲಿ ಏನು ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಇನ್ನು ನೀವು ಅದರ ಬಗ್ಗೆ ಸಾಕಷ್ಟು ಯೋಚಿಸಿದ್ರೆ ಮತ್ತು ನೀವು ಅದನ್ನು ತಿನ್ಬೇಕಂತ ಬಯಸ್ತಾ ಇದ್ರೆ ಇಂತಹ ಕನಸುಗಳು ಬೀಳೋದು ಸಹಜ. ಇನ್ನು ಈ ಸಂದರ್ಭದಲ್ಲಿ ಕನಸು ಕೇವಲ ನಿಮ್ಮ ಉಪಪ್ರಜ್ಞೆ ಮನಸ್ಸು ಈ ರುಚಿಕರ ಭಕ್ಷ್ಯಕ್ಕಾಗಿ ನಿಮ್ಮ ಬಯಕೆಯನ್ನು ಪ್ರತಿನಿಧಿಸುತ್ತೆ. ಅಂದ್ರೆ ಅದರ ಬಗ್ಗೆ ಆಲೋಚನೆ ಮಾಡಿದ್ರೆ ಅವುಗಳು ಕನಸಲ್ಲಿ ಬರುವುದು ಸಹಜ. ಇನ್ನು ಮಸಾಲೆ ದೋಸೆಯ ಕನಸುಗಳು ಆರಾಮ ಮತ್ತು ಪರಿಚಿತತೆ ಅಂತ ಅರ್ಥ. ಇನ್ನು ಈ ಮಸಾಲೆ ದೋಸೆ ಅನ್ನೋದು ದಕ್ಷಿಣ ಭಾರತದಲ್ಲಿನ ಪ್ರಧಾನ ಆಹಾರವಾಗಿದೆ ಮತ್ತು ಇದು ಅನೇಕ ಜನರಿಗೆ ತಮ್ಮ ಕುಟುಂಬ, ತಮ್ಮ ಸೌಕರ್ಯ, ತಮ್ಮ ಮನೆ, ಹೀಗೆ ಎಲ್ಲವನ್ನ ಪ್ರತಿನಿಧಿಸುತ್ತೆ. ಆದ್ದರಿಂದ ನೀವು ಮಸಾಲೆ ದೋಸೆಯ ಬಗ್ಗೆ ಕನಸು ಕಾಣುತ್ತಿದ್ರೆ ಇದು ನಿಮ್ಮ ಸರಳವಾದ ಜೀವನಕ್ಕೆ ಸಂಬಂಧಪಟ್ಟಿರುತ್ತೆ. ಹಾಗಾದ್ರೆ ಬನ್ನಿ, ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಮಸಾಲೆ ದೋಸೆಯನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಮೊದಲನೆಯದಾಗಿ ದೋಸೆಯ ನೋಟ. ಮಸಾಲೆ ದೋಸೆಯನ್ನು ನೀವು ಕನಸಲ್ಲಿ ಗರಿ ಗರಿಯಾದ ಮತ್ತು ಗೋಲ್ಡನ್ ಬಣ್ಣದಲ್ಲಿ ಮತ್ತು ಮೃದುವಾದ ಮತ್ತು ಸೌಮ್ಯವಾಗಿ ನೋಡಿದ್ರೆ, ಅಂದ್ರೆ ನಯವಾಗಿ ತುಂಬಾನೇ ಚೆನ್ನಾಗಿರುವ ಮಸಾಲೆ ದೋಸೆಯನ್ನು ನೋಡುವುದು, ಅದೇ ಇದು ನಿಮ್ಮ ಪ್ರಸ್ತುತ ಮನಸ್ಥಿತಿ ಅಥವಾ ಶಕ್ತಿಯ ಮಟ್ಟವನ್ನ ಪ್ರತಿಬಿಂಬಿಸುತ್ತೆ. ಎರಡನೆಯದಾಗಿ ದೋಸೆಯ ರುಚಿ. ಇನ್ನು ನೀವು ಕನಸಲ್ಲಿ ಸೇವಿಸುವ ಮಸಾಲೆ ದೋಸೆಯ ರುಚಿಯು ಅವುಗಳ ಅರ್ಥವನ್ನು ತಿಳಿಸುತ್ತೆ. ಅಂದ್ರೆ ನೀವು ತಿನ್ನುವ ದೋಸೆಯ ರುಚಿಯು ತೃಪ್ತಿಕರವಾಗಿದ್ರೆ ಅಥವಾ ಏನಾದರೂ ನಿರಾಶದಾಯಕವಾಗಿದ್ರೆ ಅವುಗಳು ಏನಾದರೂ ಜೀವನದಲ್ಲಿ ಸುಲಿವನ್ನು ನೀಡುತ್ತೆ. ಅಂದ್ರೆ ಸಾಮಾನ್ಯವಾಗಿ ನಿಮ್ಮ ಜೀವನದ ಬಗ್ಗೆ ನೀವು ಹೇಗೆ ಭಾವಿಸುತ್ತೀರಾ ಅಂತ ಈ ಕನಸುಗಳು ಸುಲಿವನ್ನು ನೀಡುತ್ತೆ. ಮೂರನೆಯದಾಗಿ, ಇನ್ನು ನೀವು ದೋಸೆಯನ್ನು ಯಾರ ಜೊತೆ ತಿನ್ನುತ್ತಿದ್ದೀರಿ ಎಂಬುದು ಕೂಡ ಮುಖ್ಯವಾಗುತ್ತೆ. ಯಾಕಂದರೆ ದೋಸೆಯನ್ನು ಒಬ್ಬರೇ ಅಥವಾ ಸ್ನೇಹಿತರ ಜೊತೆ ಅಥವಾ ಕುಟುಂಬದವರ ಜೊತೆ ತಿಂತಾ ಇದ್ರೆ ಇದು ನಿಮ್ಮ ಸಂಪರ್ಕ ಹಾಗೂ ನಿಮ್ಮ ನಡುವೆ ಇರುವ ಸಂಬಂಧವನ್ನು ಕೂಡ ಮತ್ತು ಅದರ ಅಗತ್ಯವನ್ನು ಇದು ಸೂಚಿಸುತ್ತೆ. ನಾಲ್ಕನೆಯದಾಗಿ, ಹಸಿವು ಅಥವಾ ಭಯಕ್ಕೆ. ಇನ್ನು ಆಹಾರದ ಬಗ್ಗೆ ಕನಸುಗಳು ಕೆಲವೊಮ್ಮೆ ಹಸಿವು ಅಥವಾ ಕಡುಬಯಕೆಗಳಿಗೆ ಸಂಬಂಧಪಟ್ಟಿರುತ್ತೆ. ಇದು ಒಂದು ನಿರ್ದಿಷ್ಟ ರೀತಿಯ ಆಹಾರ ಅಥವಾ ಪೋಷಣೆಯ ಅಗತ್ಯದ ಬಯಕೆಯನ್ನು ವ್ಯಕ್ತಪಡಿಸುವ ನಿಮ್ಮ ಉಪಪ್ರಜ್ಞೆ ಕೂಡ ಆಗಿರಬಹುದು. ಐದನೆಯದಾಗಿ, ರೂಪಾಂತರ ಅಥವಾ ಹೊಸ ಆರಂಭ. ಅಂದರೆ ಮಸಾಲೆ ದೋಸೆಯನ್ನು ಮಾಡುವ ಪ್ರಕ್ರಿಯೆ ಅದು ರೂಪಾಂತರವನ್ನು ಸೂಚಿಸುತ್ತೆ. ಅಂದರೆ ಅಕ್ಕಿ ಮತ್ತು ಮಸೂರಗಳ ಸರಳ ಮಿಶ್ರಣದಿಂದ ಪ್ರಾರಂಭವಾಗುವ ಇಟ್ಟು ಅನಂತರದಲ್ಲಿ ದೋಸೆಯಾಗಿ ಅದು ಗರಿಗರಿಯಾದ ದೋಸೆಯಾಗುತ್ತೆ. ಅಂದರೆ ಅದು ರೂಪಾಂತರಗೊಳ್ಳುತ್ತೆ. ಇದು ನಿಮ್ಮ ಸ್ವಂತ ಜೀವನದಲ್ಲಿ ವೈಯಕ್ತಿಕ ಪರಿವರ್ತನೆಯ ಸಮಯವನ್ನು ಪ್ರತಿನಿಧಿಸಬಹುದು. ಅಲ್ಲಿ ನೀವು ಹಳೆಯ ಪದರಗಳನ್ನು ಚೆಲ್ಲುವುದರ ಮೂಲಕ ಹೊಸ ವ್ಯಕ್ತಿಯಾಗಿ ನೀವು ಬದಲಾಗುತ್ತೀರಾ ಅಂತ ಅರ್ಥ. ಆರನೆಯದಾಗಿ, ಸಮತೋಲನ ಮತ್ತು ಸಂಪೂರ್ಣತೆ. ಇನ್ನು ಮಸಾಲೆ ದೋಸೆಯನ್ನು ಸಾಮಾನ್ಯವಾಗಿ ಆಲೂಗಡ್ಡೆ ಮಸಾಲ, ತೆಂಗಿನಕಾಯಿ ಚಟ್ನಿ ಮತ್ತು ಸಾಂಬಾರ್ನಂತಹ ವಿವಿಧ ಪಕ್ಕಾ ಖಾದ್ಯಗಳೊಂದಿಗೆ ಬಡಿಸಲಾಗುತ್ತೆ. ಸಂಪೂರ್ಣ ಮತ್ತು ತೃಪ್ತಿಕರವಾದ ಭೋಜನವನ್ನು ರಚಿಸಲು ಈ ವಿಭಿನ್ನ ಅಂಶಗಳನ್ನು ಸೇರಿಸಿಕೊಳ್ಳಲಾಗುತ್ತೆ. ಆದ್ದರಿಂದ ಕನಸಲ್ಲಿ ಮಸಾಲೆ ದೋಸೆಯನ್ನು ನೀಡುವುದು ಅಂದರೆ ನಿಮ್ಮ ಜೀವನದಲ್ಲಿ ಕೂಡ ಎಲ್ಲ ಅಂಶಗಳನ್ನು, ಅಂದರೆ ವಿಭಿನ್ನ ಅಂಶಗಳನ್ನು ಒಟ್ಟುಗೂಡಿಸಿ ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಸಂಪೂರ್ಣತೆಯನ್ನು ಪಡೆಯುವ ಪ್ರಾಮುಖ್ಯತೆಯನ್ನು ಈ ಕನಸು ಸೂಚಿಸ್ತಾ ಇರಬಹುದು. ಏಳನೆಯದಾಗಿ, ತಪ್ಪಿದ ಅವಕಾಶಗಳು ಅಥವಾ ವಿಷಾದ ಮನೋಭಾವನೆ. ನೀವು ಮಸಾಲೆ ದೋಸೆಯ ಬಗ್ಗೆ ಕನಸು ಕಾಣುವುದು ಮತ್ತು ಅದನ್ನು ಸೇವಿಸೋಕೆ ನಿಮಗೆ ಆಗುತ್ತಿಲ್ಲ ಅಂತ ನೀವು ಕನಸಲ್ಲಿ ಕಾಣುವುದು ಅಂದರೆ ಇದೇನಾದರೂ ನಿಮಗೆ ತಪ್ಪಿದ ಅವಕಾಶದ ಬಗ್ಗೆ ಸೂಚನೆಯನ್ನು ನೀಡುತ್ತೆ. ಆಡಿಯೋ ಜಂಗಲ್.